ಶನಿಯು ಜೀವನದಲ್ಲಿ ನಡೆಯುವ ಪ್ರಮುಖ ಘಟನೆಗಳ ಮೇಲೆ ಹತೋಟಿ ಹೊಂದಿರುತ್ತಾನೆ. ಹಾಗೆ ಆಸೆ, ಜಿಗುಪ್ಸೆ, ಅಸಮಾಧಾನ ನೀಡುವ ಗ್ರಹ. ಹೀಗಾಗಿ ಜೀವನದಲ್ಲಿ ಶನಿ ಬಲವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಸುಖ ಸಂತೋಷ ವೃದ್ಧಿಯನ್ನು ಹೊಂದುತ್ತಾನೆ. ಶನಿಯನ್ನ ಒಲಿಸಿಕೊಳ್ಳಲು ಜನ ಅನೇಕ ರೀತಿಯಲ್ಲಿ ಪ್ರಯತ್ನಿಸುತ್ತಾರೆ. ಆದರೆ ಶನಿ ವ್ಯಕ್ತಿ ಜೀವನದ ಪಾಪಕರ್ಮಗಳನ್ನು ಸರಿಯಾಗಿ ಅಳೆದು ಅವರಿಗೆ ಫಲ ನೀಡುತ್ತಾನೆ. ಇನ್ನು ಶನಿ ಯಾರ ಮೇಲಾದರೂ ವಕ್ರದೃಷ್ಟಿ ಬೀರಿದರೆ ಅವರ ಜೀವನದಲ್ಲಿ ಕೆಟ್ಟ ಕಾಲ ಶುರುವಾದಂತೆ. ಅಗರ್ಭ ಶ್ರೀಮಂತನು ಕೂಡ ಬಡವನಾಗುತ್ತಾನೆ. ಶನಿಯ ಒಳ್ಳೆ ದೃಷ್ಟಿ ಸಿಕ್ಕರೆ ಅವನು ಉತ್ತಮ ಸ್ಥಾನಕ್ಕೆ ಏರುವುದರಲ್ಲಿ ಎರಡನೇ ಮಾತಿಲ್ಲ. ನಾಳೆ ವಿಶೇಷವಾದ ಶನಿವಾರ. ಈ ಶನಿವಾರ ಮುಗಿದ ಮಧ್ಯರಾತ್ರಿಯಿಂದಲೇ ಈ ನಾಲ್ಕು ರಾಶಿಯವರಿಗೆ ರಾಜಯೋಗ ಅನ್ನೋದು ಶುರುವಾಗುತ್ತಿದೆ. ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಅವರು ಏನೇ ಕೆಲಸ ಕಾರ್ಯ ಮಾಡಿದರೂ ಸಹ ಅದೃಷ್ಟ ಅವರನ್ನ ಹುಡುಕಿಕೊಂಡು ಬರುತ್ತದೆ. ಹಾಗಾದ್ರೆ ಆ ರಾಶಿಗಳು ಯಾವ್ಯಾವು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋ ಲೈಕ್ ಮಾಡಿ, ಮತ್ತು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೇ, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ಉದ್ಯೋಗ, ವಿದ್ಯೆ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಪ್ರೇಮ ವಿಚಾರ, ಗಂಡ ಹೆಂಡತಿ ಜಗಳ, ಹೀಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ಇವರ ಹತ್ತಿರ ಸಾವಿರಾರು ಜನರು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದಾರೆ. ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಿ. ಮೊದಲನೆಯದಾಗಿ ವೃಷಭ ರಾಶಿಗೆ ನಾಳೆ ಮುಗಿದ ಮಧ್ಯರಾತ್ರಿಯಿಂದಲೇ ಉತ್ತಮ ಅದೃಷ್ಟ ಇರಲಿದೆ ಮತ್ತು ಲಕ್ಷಾಧಿಪತಿಯಾಗುವ ಎಲ್ಲ ಲಕ್ಷಣಗಳು ಇದೆ. ಹಾಗೆ ಕಟಕ ರಾಶಿಯವರಿಗೆ ಪ್ರಯಾಣದ ಯೋಗವಿದ್ದು ಇವರಿಗೆ ತುಂಬ ಲಾಭದಾಯಕವಾಗಲಿದೆ. ನಿಮ್ಮ ಯಾವುದಾದರೂ ಕೆಲಸ ಬಹಳ ಸಮಯದಿಂದ ನಿಲ್ಲಿಸಿದ್ದರೆ ಅದು ಪೂರ್ಣವಾಗಿ ಜೀವನದಲ್ಲಿ ಏಳಿಗೆಯನ್ನ ಕಾಣಲಿದ್ದೀರಾ. ಕನ್ಯಾ ಹಾಗೂ ಸಿಂಹರಾಶಿಗಳು ನಿಮ್ಮ ಸಾಧಕ ಬಾಧಕಗಳನ್ನು ಅರಿತು ಮುಂದುವರೆಯುವುದು ಉತ್ತಮ. ಇನ್ನು ಈ ರಾಶಿಯವರ ಎಲ್ಲ ಕಷ್ಟಗಳು ನಾಳೆ ಮಧ್ಯರಾತ್ರಿಯಿಂದಲೇ ಮುಕ್ತಾಯವಾಗಲಿದೆ. ಶನಿದೇವರ ನೇರ ದೃಷ್ಟಿ ಇವರ ಮೇಲೆ ಬೀಳಲಿದ್ದು ತುಂಬ ಅದೃಷ್ಟವಂತರು ಎಂದೇ ಹೇಳಬಹುದು. ಹೊಸ ಉತ್ಸಾಹದಲ್ಲಿ ಕೆಲಸವನ್ನ ಆರಂಭಿಸಿದರೆ ನಿಮಗೆ ಒಳ್ಳೆಯ ಫಲ ಸಿಗಲಿದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ತುಂಬ ಅವಶ್ಯಕವಾಗಿದೆ. ತುಂಬ ದಿನಗಳಿಂದ ಅಂದುಕೊಂಡಿದ್ದ ಕೆಲಸ ನೆರವೇರಲಿದೆ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಓಂ ಶನಿದೇವ ಎಂದು ಕಾಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆಗಳಿದ್ದರೆ ಗುರುಜಿ ಹತ್ರ ಮಾತನಾಡಿ ಫೋನಿನ ಮುಖಾಂತರವೇ ಪರಿಹಾರ